ರಾಜ್ಯ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ಈಡೇರುವಂತ ಹಂತಕ್ಕೆ ಬಂದು ತಲುಪಿದೆ. ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. 7ನೇ ವೇತನ ಆಯೋಗದ ಅಂತಿಮ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ಆಯೋಗದ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಲಾಗಿದೆ. ಬಹಳ ಕಾಲದಿಂದಲೂ ಕೂಡ ರಾಜ್ಯ ಸರ್ಕಾರಿ ನೌಕರರು ನಿರೀಕ್ಷೆಯಲ್ಲಿದ್ದರು 7ನೇ ವೇತನ ಆಯೋಗದ ಶಿಫಾರಸುಗಳು ಜಾರಿಯಾಗುತ್ತೆ ಅಂತ. ಇವತ್ತು ರಿಪೋರ್ಟ್ ಸಬ್ಮಿಟ್ ಆಗಿದೆ. ಅದರ ಮುಖ್ಯ ಏನಿತ್ತಂದ್ರೆ ಮಿನಿಮಮ್ ಪೇ 17,000 ಪರ್ ಮಂತ್ 27,000 ಆಗ್ತದೆ. ಅಷ್ಟು ಆಗ್ಲಿಕ್ಕೆ 31.5% ಡಿಎ ಮರ್ಜ್ ಆಗಿದೆ, 27.5% ಫಿಟ್ಮೆಂಟ್ ಬೆನಿಫಿಟ್ ಕೊಟ್ಟಿದ್ದೇವೆ. ಅದೆರಡು ಸೇರಿಸಿದ್ರೆ ನನಗೆ 2017-18 17,000 ಆಗಿದ್ದು ಈಗ 27,000 ಆಗಿದೆ. ಹಾ, 27.5 ಅದು ಫಿಟ್ಮೆಂಟ್ ಅಂತ. ಹಾ, ಏನ್ ಹೇಳ್ಬೇಕು? 17.5% ಮಧ್ಯಂತರ ವರದಿ ಬೇರೆ, ಇದು ಬೇರೆ. ಇಲ್ಲ ಇಲ್ಲ ಇಲ್ಲ, 27.5% ಆಗುವಾಗ ಇಂಟರಿಮ್ ರಿಲೀಫ್ ವಿಲ್ ಸ್ಟಾಪ್. ಅಂದ್ರೆ 17% 27.5 ಅಲ್ಲಿ ಸೇರಿಕೊಂಡಿದೆ. ಅದು ಬಹಳ ಇದೆ. HRA ಹೆಚ್ ಮಾಡಿದ್ದೇವೆ, CCA ಹೆಚ್ ಮಾಡಿದ್ದೇವೆ, ಬೇರೆ ಬೇರೆ ಅಲವೆನ್ಸಸ್ ಹೆಚ್ ಮಾಡಿದ್ದೇವೆ, ಅದೆಲ್ಲ ಇದ್ದೇ ಇದೆ. ಇದು ಮುಖ್ಯ. ಸುಧಾಕರ್ ರಾವ್ ಅವರು ಮಾತನಾಡಿದ್ದನ್ನ ನೋಡಿದ್ರಿ. ಪ್ರಮುಖವಾಗಿ ರಾಜ್ಯ ಸರ್ಕಾರಿ ನೌಕರರದು ಬಹಳ ದಿನಗಳಿಂದ ಇದು ಬೇಡಿಕೆ. ಏನ್ ಶಿಫಾರಸು ಅನ್ನೋದರ ಬಗ್ಗೆಯೂ ಕೂಡ ಸ್ಪಷ್ಟತೆ ಸಿಗ್ತಾ ಇದೆ. ಮೂಲ ವೇತನದಲ್ಲಿ ಹೆಚ್ಚಳವಾಗೋದಕ್ಕಿದೆ, ಅದನ್ನ ರಾಜ್ಯ ಸರ್ಕಾರ ಒಪ್ಪಿ ಜಾರಿ ಮಾಡಿದೆ. ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ 6th ಪೇ ಕಮಿಷನ್ನ ವರದಿಯನ್ನ ಸ್ವೀಕರಿಸಿದ್ರು. ಜಾರಿ ಮಾಡಿದ್ದು ಮೈತ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ. ಆ ನಂತರ ಬೊಮ್ಮಾಯಿ ಅವರು 7ನೇ ವೇತನ ಆಯೋಗದ ಏನು ವರದಿ ರೆಡಿ ಮಾಡೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಈಗ ವರದಿ ರೆಡಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಸೇರಿದೆ. ಆದರೆ ಜಾರಿ ಯಾವಾಗ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕಂತಂದ್ರೆ 3 ಗಂಟೆಯ ಹೊತ್ತಿಗೆ ಚುನಾವಣಾ ಆಯೋಗ ಲೋಕಸಭಾ ಎಲೆಕ್ಷನ್ಗೆ ಮುಹೂರ್ತವನ್ನು ಫಿಕ್ಸ್ ಮಾಡೋದಕ್ಕಿದೆ. ಮುಹೂರ್ತ ಫಿಕ್ಸ್ ಆದ ಕೂಡಲೇ ನೀತಿ ಸಂಹಿತೆ ಜಾರಿಯಾಗುತ್ತೆ. ಒಮ್ಮೆ ನೀತಿ ಸಂಹಿತೆ ಜಾರಿಯಾದರೆ ರಾಜ್ಯ ಸರ್ಕಾರ ಮೇಜರ್ ಅನೌನ್ಸ್ಮೆಂಟ್ಗಳನ್ನು ಯಾವುದನ್ನ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಲೋಕಸಭಾ ಎಲೆಕ್ಷನ್ನ ನಂತರ, ಅಂದರೆ ರಿಸಲ್ಟ್ ಬಂದ ನಂತರ ಈ ಶಿಫಾರಸುಗಳು ಜಾರಿಯಾಗಬಹುದು. ಸೊ ಆ ಸಾಧ್ಯತೆ ಈಗ ಕಾಣಿಸ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.